ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಪ್ರಿಮೋಲ್ಟ್ ಎನ್ ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಿಮೋಲ್ಟ್ ಎನ್ ಟ್ಯಾಬ್ಲೆಟ್ನ ಪೀರಿಯಡ್ಸ್ನ ಡಿಲೇ ಮಾಡೋದಕ್ಕೋಸ್ಕರ ಯೂಸ್ ಮಾಡಲಾಗುತ್ತೆ. ಈ ಟ್ಯಾಬ್ಲೆಟ್ನಲ್ಲಿ ನಾರ್ತ್ ಈಸ್ಟಿರೋನ್ ಎಂಬ ಮೆಡಿಸಿನ್ ಇರುತ್ತೆ. ಇದು ಒಂದು ಸಿಂಥೆಟಿಕ್ ಪ್ರೊಜೆಸ್ಟಿನ್, ಅಂದರೆ ಆರ್ಟಿಫಿಷಿಯಲ್ ಪ್ರೊಜೆಸ್ಟಿನ್. ಈ ಸಿಂಥೆಟಿಕ್ ಅಥವಾ ಆರ್ಟಿಫಿಷಿಯಲ್ ಪ್ರೊಜೆಸ್ಟಿನ್ ಪೀರಿಯಡ್ಸ್ನ ಹೇಗೆ ಡಿಲೇ ಮಾಡುತ್ತೆ ಅಂತ ನೋಡೋದಾದರೆ, ನಮ್ಮ ದೇಹದಲ್ಲಿ ಪ್ರೊಜೆಸ್ಟಿರಾನ್ ಹಾರ್ಮೋನು ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುವಂತಹ ಹಾರ್ಮೋನ್. ಈ ನ್ಯಾಚುರಲ್ ಪ್ರೊಜೆಸ್ಟಿರಾನ್ ಹೇಗೆ ಕೆಲಸ ಮಾಡುತ್ತೆ, ಹಾಗೆ ಅದನ್ನು ಅನುಕರಣೆ ಮಾಡಿ ಈ ಸಿಂಥೆಟಿಕ್ ಪ್ರೊಜೆಸ್ಟಿನ್ ಒಳಪದರದ ಬೆಳವಣಿಗೆಯನ್ನು ನಿಯಂತ್ರಣ ಮಾಡುತ್ತೆ. ಇದರಿಂದ ಪೀರಿಯಡ್ಸ್ ಲೇಟ್ ಅಥವಾ ಡಿಲೇ ಆಗೋದಕ್ಕೆ ಸಹಾಯ ಮಾಡುತ್ತೆ. ಪ್ರಿಮೋಲ್ಟ್ ಎನ್ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕು ಅಂದರೆ, ಈ ಟ್ಯಾಬ್ಲೆಟ್ನ ಊಟ ಆದ ನಂತರ ನೀವು ತೆಗೆದುಕೊಳ್ಬೇಕಾಗತ್ತೆ. ಈ ಟ್ಯಾಬ್ಲೆಟ್ನ ನಿಮ್ಮ ಪೀರಿಯಡ್ಸ್ ಇನ್ 2 ಡೇಸ್ ಇದೆ ಅನ್ನೋಗೆ ತೆಗೆದುಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಪೀರಿಯಡ್ಸ್ 28 ಇದೆ ಅಂದರೆ 26ಯಿಂದನೇ ಈ ಟ್ಯಾಬ್ಲೆಟ್ನ ನೀವು ತೆಗೆದುಕೊಳ್ಬೇಕು. ಮತ್ತು 7 to 8 ಡೇಸ್ಗಿಂತ ಜಾಸ್ತಿ ದಿನಗಳು ಈ ಟ್ಯಾಬ್ಲೆಟ್ನ ನೀವು ಯೂಸ್ ಮಾಡಬಾರ್ದು. ನೀವು ಈ ಟ್ಯಾಬ್ಲೆಟ್ನ ತೊಗೊಳೋದು ಸ್ಟಾಪ್ ಮಾಡಿದ 2-3 ದಿನಕ್ಕೆ ಪೀರಿಯಡ್ಸ್ ಆಗ್ತೀರಾ. ಕೆಲವೊಂದು ಕೇಸಸ್ನಲ್ಲಿ ಸ್ಟಾಪ್ ಮಾಡಿದ ನೆಕ್ಸ್ಟ್ ಡೇನೇ ಪೀರಿಯಡ್ಸ್ ಆಗಬಹುದು. ಪ್ರಿಮೋಲ್ಟ್ ಎನ್ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್ ಬಗ್ಗೆ ನನ್ನ ಒಪಿನಿಯನ್ನ ಶೇರ್ ಮಾಡೋದಾದರೆ, ನಾನು ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿದಾಗ ನನಗೆ ಯಾವುದೇ ತರನಾದಂತಹ ಸೈಡ್ ಎಫೆಕ್ಟ್ಸ್ ಕೂಡ ಆಗಿರಲಿಲ್ಲ. ಆದರೆ ಕೆಲವೊಂದು ಕೇಸಸ್ನಲ್ಲಿ ವಾಂತಿ ಆಗುವಂಥದ್ದು, ತಲೆನೋವು, ಹೊಟ್ಟೆ ನೋವು, ಈ ಥರದ ಮೈನರ್ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಈ ಥರದ ಅಡ್ಡ ಪರಿಣಾಮಗಳು ನಿಮಗೇನಾದರೂ ಜಾಸ್ತಿ ದಿನಗಳಿದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಮತ್ತು ಈ ಪ್ರಿಮೋಲ್ಟ್ ಎನ್ ಟ್ಯಾಬ್ಲೆಟ್ನ ಯಾರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಬೇಕು ಅಂದರೆ, ಟೀನೇಜ್ ಗರ್ಲ್ಸ್ ಈ ಟ್ಯಾಬ್ಲೆಟ್ನ ಯೂಸ್ ಮಾಡೋ ಮೊದಲು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಪ್ರೆಗ್ನೆನ್ಸಿ ಪ್ಲಾನಿಂಗಲ್ಲಿದ್ದರೆ ಮತ್ತು ಬ್ರೆಸ್ಟ್ ಫೀಡಿಂಗ್ ಮಹಿಳೆಯರು ಕೂಡ ಡಾಕ್ಟರ್ನ ಸಲಹೆ ಪಡೆದು ಈ ಟ್ಯಾಬ್ಲೆಟ್ನ ಯೂಸ್ ಮಾಡಬೇಕು. ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳೋ ಮುನ್ನ ಡಾಕ್ಟರ್ನ ಸಲಹೆ ಪಡೆದು ತೆಗೆದುಕೊಳ್ಬೇಕಾಗತ್ತೆ. ನಿಮ್ಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.